ಮಾಡಿ ಯಾಮಾರಿಸ್ತಾರೆ ಅನ್ನೋದನ್ನ ಮೂರು ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿತು ಸಿಸಿಬಿ ಉಡುಪಿಯಲ್ಲಿ ಚೈತ್ರ ಕುಂದಾಪುರ ಚಿಕ್ಕಮಗಳೂರಿನಲ್ಲಿ ಗಗನ್ನು ಕಲ್ಬುರ್ಗಿಯಲ್ಲಿ ರಮೇಶ್ ಸೇರಿದಂತೆ ಒಟ್ಟು ಆರು ಆರೋಪಿಗಳನ್ನು ಇಲ್ಲಿ ಬಂಧಿಸಲಾಗಿದೆ ಧನರಾಜ್ ಶ್ರೀಕಾಂತ್ ಕೂಡ ಸಿಸಿಬಿ ಪೊಲೀಸರಿಂದ ಅರೆಸ್ಟ್ ಆಗಲಾಗಿದೆ ಆರೋಪಿಗಳಾದಂತ ಗಗನ್ ಹಾಗೂ ಧನರಾಜ್ಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗಿದೆ ನೋಡಿ ಇವರು ಸಿಕ್ಕಾಬಟ್ಟೆ ಹೈಡ್ರಾಮಾ ಮಾಡಿದ್ದಾರೆ ಇವರು ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿಯ ಹೆಸರಿನಲ್ಲಿಯೇ ಗುರುತಿಸಿಕೊಂಡವರು ಅದೇ ವಿಚಾರವನ್ನ ಇಟ್ಕೊಂಡು ದುಡ್ಡು ಮಾಡೋಕು ಕೂಡ ಹೊರಟಿದ್ರು ದೊಡ್ಡ ದೊಡ್ಡವರು ಗೊತ್ತು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಭಾಷಣ ಮಾಡ್ತಾ ಇದ್ದಿದ್ದು ಬೇರೆ ಈಕೆ ಆಡ್ತಾ ಇದ್ದಿದ್ದೆ ಬೇರೆ ಮುಸ್ಲಿಮರನ್ನ ಕಂಡ್ರೆ ಆಗಲ್ಲ ಅಂತ ಈಕೆ ಭಾಷಣ ಮಾಡ್ತಾ ಇದ್ಲು ಈಕೆ ಭಾಷಣ ಕೇಳಿದವರಿಗೆ ಗೊತ್ತಿರಬಹುದು ಆಕೆ ಆದ್ರೆ ಅವಿತಿದ್ದಿದ್ದು ಮಾತ್ರ ಅಥವಾ ಆಶ್ರಯ ಪಡೆದಿದ್ದಿದ್ದು ಮಾತ್ರ ಅದೇ ಧರ್ಮದ ಸ್ನೇಹಿತೆಗೆ ಮನೆಗೆನೆ ಯಾರಾದರೂ ಇವರ ಭಾಷಣ ಕೇಳ್ಕೊಂಡು ಏನಾದರೂ ಯಾಮಾರ್ ಬಿಟ್ಟಿದ್ರೆ ಯಾರದಾರೂ ಜೀವನ ಹಾಳಾಗಿ ಹೋಗಿರೋದು ಇವರು ಮಾತ್ರ ಕೂತಲ್ ಕೋಟಿ ಕೋಟಿ ದುಡ್ಡು ಮಾಡ್ಕೊಂಡಿದ್ರು ನೋಡಿ ಈ ಉಡುಪಿ ಈ ಭಾಗದಲ್ಲಿ ಈಕೆಗೆ ಏನು ಜಾಸ್ತಿ ಮರ್ಯಾದೆ ಇಲ್ಲ ಹಾಗಾಗಿ ಈಕೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಭಾಷಣ ಮಾಡಿ ಬರ್ತಾ ಇದ್ಲು ಇನ್ನು ಈಕೆನ ವಶಕ್ಕೆ ಪಡೆದುಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಸಿಕ್ಕಾಬಟ್ಟೆ ಹೈಡ್ರಾಮಾ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ